ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಮಹೇಶ್ ಐಹೊಳೆ ಅವರಿಂದ ಸುದ್ದಿಗೋಷ್ಠಿ ನಡೆಯಿತು. ನಾವು ಇಂದು ಎಲ್ಲ ಎಡ ಸಮುದಾಯದ ಒಕ್ಕೂಟದಿಂದ ಇವತ್ತೇನ ಒಂದು ಪತ್ರಿಕೆ ಹೇಳಿಕೆ ಕೊಡಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಆಗಿದ್ದು ಈ ಜಿಲ್ಲೆಯಲ್ಲಿ 18 ಮತಕ್ಷೇತ್ರಗಳಿದ್ದಾವೆ. ಆ 18 ಮತಕ್ಷೇತ್ರಗಳಲ್ಲಿ ಮೂರು ಮೀಸಲು ಮತಕ್ಷೇತ್ರ, ಒಂದು ಎಸ್ಟಿ, ಇನ್ನು ಎರಡು ಎಸ್ಸಿ ಮೀಸಲು ಮತಕ್ಷೇತ್ರ. ಆ ಎಸ್ಸಿ ಮೀಸಲು ಮತಕ್ಷೇತ್ರ ರಾಯಬಾಗ ತಾಲೂಕಿನಲ್ಲಿದ್ದು ಒಂದು ಕುರ್ಚಿ ಮತಕ್ಷೇತ್ರ, ಇನ್ನೊಂದು ರಾಯಬಾಗ ಮತಕ್ಷೇತ್ರ. ಕುರ್ಚಿ ಮತಕ್ಷೇತ್ರದಲ್ಲಿ ಸುಮಾರು 185,000 ಮತದಾರರಿದ್ದು ಅದರಲ್ಲಿ ಮಾದಿಗ ಸಮುದಾಯದವರು ಮತ್ತು ಅದಕ್ಕೆ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಯವರು ಸುಮಾರು ಒಂದು 50,000 ಮತದಾರರಿದ್ದಾರೆ. ಇಲ್ಲಿವರೆಗೂ ಕುರ್ಚಿ ಮತಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಟಿಕೆಟ್ ಮಾದಿಗೆ ಕೊಟ್ಟಿಲ್ಲ, ಮಾದಿಗೆ ಸಂಬಂಧಿತ ಜಾತಿಯವರು ಕೊಟ್ಟಿಲ್ಲ ಹಾಗೂ ಮಾದಿಗರು ಕೊಟ್ಟಿಲ್ಲ. ಈ ಸಲ 2023 ಚುನಾವಣೆಯಲ್ಲಿ ಮಾದಿಗೆ ಸಂಬಂಧಿತ ಜಾತಿಯವರಿಗೆ ಮಾದಿಗರಿಗೆ ಏನಾದರೂ ನೀವು ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ ಅದು ಸ್ಥಳೀಯರಾದಂಥವ್ರಿಗೆ, ಕುರ್ಚಿ ಕ್ಷೇತ್ರದ ಸ್ಥಳೀಯ ನಿವಾಸಿದವರಿಗೆ ಮಾದಿಗರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದೇ ಆದಲ್ಲಿ ಈ ಸಲ ಕುರ್ಚಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಜಯಭೇರಿ ಬರೆಸುವುದು ಶತಸಿದ್ಧ. ಹಾಗೂ ಎಲ್ಲ 18 ಮತಕ್ಷೇತ್ರಗಳಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿಯೂ ಸುಮಾರು ಮಾದಿಗರು ಒಂದೊಂದು ಮತಕ್ಷೇತ್ರದಲ್ಲಿ ಸುಮಾರು 20-25,000 ಎಲ್ಲ ಕ್ಷೇತ್ರಗಳಲ್ಲಿ ಇದ್ದು ನೀವು ಏನಾದರೂ ಕುರ್ಚಿ ಮತಕ್ಷೇತ್ರಕ್ಕೆ ಮಾದರಿಗೆ ಹಾಗೂ ಸ್ಥಳೀಯರಿಗೆ ಏನಾದರೂ ಆದ್ಯತೆ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಟಿಕೆಟ್ ನೀಡಿದ್ದೇ ಆದಲ್ಲಿ ಈ ಸಲ ಕುರ್ಚಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಆಗುವುದು ಶತಸಿದ್ಧ ಅಂತೇಳಿ ನಾನು ಈ ಮೂಲಕ ಪತ್ರಿಕೆ ಹೇಳಿಕೆ ನೀಡುತ್ತಿದ್ದೇನೆ. ಮಾದಿಗರು, ಸಮಗಾರರು, ಡೋರು ಹಾಗೂ ಇನ್ನುಳಿದಂಥ ಮಾದಿಗೆ ಸಂಬಂಧಿತ ಜಾತಿಯವರು ಎಲ್ಲರೂ ಕೂಡಿ ನಾವು ಈ ಪತ್ರಿಕೆ ಹೇಳಿಕೆ ನೀಡುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯು ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಒಟ್ಟು 18 ಮತಕ್ಷೇತ್ರಗಳಿದ್ದು ರಾಯಬಾಗ ಮತ್ತು ಕುಡಚಿ ಎಸ್ಸಿ ಮೀಸಲು ಮತಕ್ಷೇತ್ರಗಳಾಗಿವೆ. ಕುಡಚಿ ಮತಕ್ಷೇತ್ರದಲ್ಲಿ 1,85,000 ಮತದಾರರಿದ್ದು ಇಲ್ಲಿ ಎಸ್ಸಿಯಲ್ಲಿ ಮಾದಿಗ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ. ಸುಮಾರು 31,000 ಮತದಾರರಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯ 18 ಮತಕ್ಷೇತ್ರಗಳಲ್ಲೂ 25,000 ಮಾದಿಗ ಮತದಾರರು ಪ್ರತಿ ಕ್ಷೇತ್ರದಲ್ಲಿದ್ದಾರೆ. ಕುಡಚಿ ಎಸ್ಸಿ ಮೀಸಲು ಮತಕ್ಷೇತ್ರವಾಗಿ ವಿಂಗಡಣೆಯಾದಾಗಿನಿಂದಲೂ 31,000 ಮತದಾರರು ಇರುವ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಒಮ್ಮೆಯೂ ಟಿಕೆಟ್ ಕೊಟ್ಟಿಲ್ಲ. ಈ ಬಾರಿ ಅಂದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಸಮುದಾಯವನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು, ಕೊಟ್ಟರೆ ಜಿಲ್ಲೆಯ 18 ಮತಕ್ಷೇತ್ರದಲ್ಲಿಯೂ ಎಲ್ಲ ಮಾದಿಗ ಸಮಾಜದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾರೆ. ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ವಿಚಾರಿಸಿ ಕುಡಚಿ ಮತಕ್ಷೇತ್ರದ ಸ್ಥಳೀಯ ಅಭ್ಯರ್ಥಿಗಳಿಗೆ ಪ್ರಾಧಾನ್ಯತೆ ನೀಡಬೇಕು. 2023 ವಿಧಾನಸಭೆಗೆ ಸ್ಥಳೀಯ ಮಾದಿಗ ಸಮಾಜದವರಾದ ಸುರೇಶ್ ಐಹೊಳೆ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕೆಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರನ್ನು ಈ ಮೂಲಕ ಒತ್ತಾಯಿಸುತ್ತೇವೆಂದು ಹೇಳಿದರು.